ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಇಡಿ ಅವರು ನನಗೆ ವಿಚಾರಣೆ ಕರೆದಿದ್ದಾರೆ, ನಾನು ಹೋಗುತ್ತಿದ್ದೇನೆ. ಗುಜರಾತ್ ಶಾಸಕರನ್ನ ಇರಿಸಿಕೊಂಡಿದ್ದಕ್ಕೆ ಬಿಜೆಪಿ ದೇಶದ ರಾಜಕಾರಣ. ನಾನು ಏನು ತಪ್ಪು ಮಾಡಿಲ್ಲ, ಯಾರು ಟೆನ್ಷನ್ ಮಾಡ್ಕೊಳ್ಬೇಡಿ. ಕಾಂಗ್ರೆಸ್ ಟ್ರಬಲ್ ಶೂಟರ್ ಕಾರ್ಯಕರ್ತರಲ್ಲಿ ಮನವಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಬಿ ಶರತ್ ಅವರನ್ನ ನೇಮಕಗೊಳಿಸಿ ರಾಜ್ಯ ಸರ್ಕಾರ ಗುರುವಾರ ಆದೇಶ ಹೊರಡಿಸಿದೆ. ಶರತ್ ಅವರು ರಾಯಚೂರು ಜಿಲ್ಲಾಧಿಕಾರಿಯಾಗಿದ್ದರು. 2 ವರ್ಷಗಳಿಂದ ಕಲಬುರಗಿ ಜಿಲ್ಲಾಧಿಕಾರಿಯಾಗಿರುವ ಆರ್ ವೆಂಕಟೇಶ್ ಕುಮಾರ್ ಅವರನ್ನ ವರ್ಗಾಯಿಸಿದ್ದು ಅವರಿಗೆ ಯಾವುದೇ ಹುದ್ದೆ ತೋರಿಸಿಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ ಎಡ ಮಾರ್ಟಿನ್ ಮಾರ್ಬೆನ್ಯಾಂಗ್ ಅವರನ್ನ ಸರ್ಕಾರ ಇತ್ತೀಚೆಗೆ ವರ್ಗಾವಣೆಗೊಳಿಸಿದ್ದು ಅವರಿಗೂ ಯಾವುದೇ ಹುದ್ದೆ ತೋರಿಸಿಲ್ಲ. 6 ತಿಂಗಳಲ್ಲಿಯೇ ತಮಗೆ ವರ್ಗಾವಣೆ ಮಾಡಿರುವುದನ್ನ ಪ್ರಶ್ನಿಸಿ ಮಾರ್ಟಿನ್ ಅವರು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ಮೊರೆ ಹೋಗಿದ್ರು. ಉತ್ತರ ಕನ್ನಡ ಎಸ್ಪಿಯಾಗಿದ್ದ ವಿನಾಯಕ್ ಪಾಟೀಲ್ ಕಲಬುರಗಿ ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತೆಯಾಗಿದ್ದ ಬಿ ಫೌಜಿಯ ತರುಣಂ ಅವರನ್ನ 6 ತಿಂಗಳಲ್ಲಿಯೇ ವರ್ಗಾವಣೆಗೊಳಿಸಲಾಗಿತ್ತು. ಅವರಿಂದ ತೆರವಾದ ಜಾಗಕ್ಕೆ ಉಪ ವಿಭಾಗಾಧಿಕಾರಿ ರಾಹುಲ್ ಪಾಂಡ್ವೆ ಅವರನ್ನ ಪ್ರಭಾರ ಆಯುಕ್ತರನ್ನಾಗಿ ನಿಯೋಜಿಸಲಾಗಿದೆ. ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಗಣೇಶ ಹಬ್ಬ ಹಾಗೂ ಮೊಹರಂ ಪ್ರಯುಕ್ತ ಹುಬ್ಬಳ್ಳಿಯ ಸಿಆರ್ ಗ್ರೌಂಡ್ ನಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಹೌದು, ಇದೇ ಸಂದರ್ಭದಲ್ಲಿ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಆರ್ ದಿಲೀಪ್, ಶಾಂತಿ ಸೌಹಾರ್ದದಿಂದ ಗಣೇಶ ಚತುರ್ಥಿ ಹಬ್ಬ ಆಚರಿಸಬೇಕು, ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಡಬಾರದು ಎಂದು ಕರೆ ನೀಡಿದ್ರು. ಗೌರಿ ಗಣೇಶ ಹಬ್ಬ ಮೊಹರಂ ಅಂಗವಾಗಿ ನಗರದ ಸಿಆರ್ ಗ್ರೌಂಡ್ ಏರ್ಪಡಿಸಿದ ಶಾಂತಿ ಸೌಹಾರ್ದ ಸಭೆಯಲ್ಲಿ ಹೇಳಿದ್ರು. ಗೌರಿ ಗಣೇಶ ಮತ್ತು ಮೊಹರಂ ಇದೇ ತಿಂಗಳಲ್ಲಿ ಬಂದಿವೆ. ಈ ಬಾರಿ ನಗರದಲ್ಲಿ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳು ಪ್ರತಿಷ್ಠಾಪಿಸುವುದಾಗಿ ವಿವಿಧ ಸಂಘ ಸಂಸ್ಥೆಗಳು ಈಗಾಗಲೇ ತಿಳಿಸಿವೆ. ಗಲಾಟೆ ಹಾಗೂ ಮದ್ಯಪಾನ ಮಾಡಬಾರದು, ಸಾಂಸ್ಕೃತಿಕ ಚಟುವಟಿಕೆ ಮುಖಾಂತರ ಹಬ್ಬ ಆಚರಿಸಬೇಕು ಎಂದು ಸಲಹೆ ನೀಡಿದ್ರು. ಈಗಾಗಲೇ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಸಭೆ ಏರ್ಪಡಿಸಿ ಸೂಚನೆಗಳನ್ನು ನೀಡಿದ್ದಾರೆ. ಪೊಲೀಸರು ನೀಡುವ ಪಟ್ಟಿಯಲ್ಲಿನ ಅಂಶಗಳನ್ನು ಪಾಲಿಸಬೇಕು, ನಿಗದಿಪಡಿಸಿದ 12 ಗಂಟೆ ಸಮಯದೊಳಗೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುಗಿಸಬೇಕು, ಗಣಪತಿ ಮೂರ್ತಿ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಯುವ ಪಡೆಯನ್ನ ಮುಖಂಡರು ನಿಯಂತ್ರಿಸಬೇಕು ಎಂದು ಹೇಳಿದರು. ವಿವಿಧೆಡೆ ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿಗಳನ್ನು ಒಂದೇ ದಿನ ವಿಸರ್ಜನೆ ಮಾಡಲು ಅಸಾಧ್ಯ, ಆದ್ದರಿಂದ ಬೇರೆ ಬೇರೆ ದಿನ ನಿಗದಿ ಮಾಡಲಾಗುತ್ತೆ ಮತ್ತು ಅಧಿಕಾರಿಗಳು ಸೂಚಿಸಿದ ಸ್ಥಳದಲ್ಲಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಬೇಕು ಎಂದು ಹೇಳಿದರು. ಇನ್ನು ಈ ಸೌಹಾರ್ದ ಸಭೆಯಲ್ಲಿ ಜಿಲ್ಲಾಧಿಕಾರಿ ದೀಪಾ ಚೋಳನ್, ಹೊಸಮಠದ ಸ್ವಾಮೀಜಿ, ಮುಸ್ಲಿಂ ಧರ್ಮಗುರು ರಾಜುದ್ದೀನ್ ಪೀರಾ ಖಾದ್ರಿ, ಕ್ರೈಸ್ತ ಧರ್ಮಗುರು ರೆವೆರೆಂಡ್ ಉಳ್ಳಾಗಡ್ಡಿ, ಸಿಖ್ ಧರ್ಮಗುರು ಗ್ಯಾನಿ ಮೇಜರ್ ಸಿಂಗ್, ಐಜಿ ಸನದಿ ಹಾಗೂ ವಿವಿಧ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ, ಎಲ್ಲ ಪೊಲೀಸ್ ಅಧಿಕಾರಿಗಳೇ, ನನ್ನ ಅಧಿಕಾರಿ ಮಿತ್ರರೇ, ಹೆದರ್ತೀರಿ, ತಮಗೆಲ್ಲ ವಂದಿಸುತ್ತಾ ನಾವು ಈ ಒಂದು ಮುಂಬರುವ ಗಣೇಶ ಹಬ್ಬಗಳನ್ನು ಸುಸೂತ್ರವಾಗಿ ನಡೆಸಲು ಮಾಡಿಕೊಂಡಿರ್ತಕ್ಕಂಥ ಪ್ರಿಪರೇಷನ್ ತಯಾರಿ 19ರಂದು ಗಣೇಶ ಚತುರ್ಥಿ ನಡೆಯಲಾಗಿದ್ದು ಹುಬ್ಳಿ ನಗರದಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಸೊ ಈ ಗಣೇಶ ಸಾರ್ವಜನಿಕ ಗಣೇಶ 3ನೇ ದಿನ 14 ಗಣೇಶ, 5ನೇ ದಿನ 159 ಗಣೇಶ, 7ನೇ ದಿನ 7 ಗಣೇಶ ಸಾರ್ವಜನಿಕ ಗಣೇಶ ವಿಸರ್ಜನೆ ನಡೆಯುತ್ತದೆ. ಸೊ ಇದರಲ್ಲಿ ಬಹಳ ಪ್ರಮುಖವಾದ ಆಹಾರ ಅರಸಿ ಒಳಚರಂಡಿಯಲ್ಲಿ ಕುದುರೆಯೊಂದು ಸಿಲುಕಿಕೊಂಡು ಪರದಾಡುವಂತಹ ಘಟನೆ ಹುಬ್ಬಳ್ಳಿಯ ಕಂದಗೋಳ್ನಲ್ಲಿ ನಡೆದಿದೆ. ಸಂಶಯ ಪಕರೇಶ್ವರ ದೇವಸ್ಥಾನದ ಮುಂಭಾಗದ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಸ್ತೆ ಒಳಚರಂಡಿಯಲ್ಲಿ ಬಿದ್ದು ಹೊರಬರಲಾರದೆ ಯಾತನೆ ಅನುಭವಿಸಿದೆ ಕುದುರೆಯೊಂದು. ಒಳಚರಂಡಿಯಲ್ಲಿ ತಾಸುಗಟ್ಟಲೆ ಸಿಲುಕಿ ಹೊರಬರಲಾರದೆ ಪರದಾಡಿದೆ. ಇದನ್ನು ಗಮನಿಸಿದ ಸ್ಥಳೀಯರು ಒಳಚರಂಡಿ ಒಡೆದು ಕುದುರೆಯನ್ನ ಹೊರತೆಗೆದು ರಕ್ಷಣೆ ಮಾಡಿದ್ದಾರೆ. ಈ ಮೂಲಕ ಸ್ಥಳೀಯರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಟಂಟಂ ಪಲ್ಟಿಯಾಗಿ 6 ಜನ ವಿದ್ಯಾರ್ಥಿನಿಯರಿಗೆ ಗಂಭೀರ ಗಾಯಗೊಂಡ ಘಟನೆ ರಾಯಚೂರು ಜಿಲ್ಲೆಯ ಸಿರ್ವಾರ ಪಟ್ಟಣದ ಉಚ್ಚಂಡೆ ಕ್ರಾಸ್ ಬಳಿ ನಡೆದಿದೆ.
ಹೌದು, 35 ಜನರನ್ನ ಒಂದೇ ಟಂಟಂನಲ್ಲಿ ಕರೆತರಲಾಗುತ್ತಿತ್ತು. 20ಕ್ಕೂ ಹೆಚ್ಚು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚಾಲಕನ ನಿಯಂತ್ರಣ ತಪ್ಪಿ ಟಂಟಂ ಪಲ್ಟಿಯಾಗಿದೆ. ಸಿರಿವಾರದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ವಿದ್ಯಾರ್ಥಿನಿಯರು ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಕುರ್ಕುಂದಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಸಿರಿವಾರಕ್ಕೆ ಮರಳುವಾಗ ಟಂಟಂ ಪಲ್ಟಿಯಾಗಿ ಈ ಅನಾಹುತ ಸಂಭವಿಸಿದೆ. ಸಿರಿವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಗಣೇಶ ಚತುರ್ಥಿಯ ಅಂಗವಾಗಿ ಹೈದರಾಬಾದ್ನಲ್ಲಿ 61 ಅಡಿ ಎತ್ತರದ ಖೈತ್ರಾಬಾದ್ ಗಣಪತಿ ವಿಗ್ರಹಕ್ಕೆ ಅಂತಿಮ ಸ್ಪರ್ಶ ನೀಡಲಾಯಿತು. ಇದು ಅತ್ಯಂತ ಎತ್ತರದ ವಿಗ್ರಹಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಗಣೇಶ ವಿಗ್ರಹವನ್ನ ಹೈದರಾಬಾದ್ನಲ್ಲಿ ವಿವಿಧ ಆಕಾರ ಮತ್ತು ಗಾತ್ರಗಳಲ್ಲಿ ನಿರ್ಮಿಸಲಾಗುತ್ತದೆ. ಈ ಬಾರಿ ವಿಗ್ರಹದ ಮುಖವು ಸೂರ್ಯನ ಅವತಾರದಲ್ಲಿ 12 ತಲೆ, 24 ಕೈಗಳು ಮತ್ತು 7 ಕುದುರೆಗಳನ್ನು ಹೊಂದಿರುವ ಸೂರ್ಯನಂತಿದೆ. ವಿಗ್ರಹವನ್ನ ತಯಾರಿಸಲು ದೇಶದ ವಿವಿಧ ರಾಜ್ಯಗಳ 150ಕ್ಕೂ ಹೆಚ್ಚು ಕಲಾವಿದರು ಕೈಜೋಡಿಸುತ್ತಿದ್ದಾರೆ. ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಕಲ್ಮಠ ಧ್ಯಾನ ಮಂದಿರ ಯಾತ್ರಾ ನಿವಾಸಕ್ಕೆ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರಿಂದ 50 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ಧ್ಯಾನ ಮಂದಿರದ ಆವರಣದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಯಾತ್ರಾ ನಿವಾಸ ಕಟ್ಟಡ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರು, ಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲ ಮಠಗಳಿಗೆ ದೇವಸ್ಥಾನಗಳಿಗೆ ಶಾಸಕರ ಅನುದಾನದಲ್ಲಿ ಸಾಕಷ್ಟು ಅನುದಾನ ನೀಡಿದ್ದೇನೆ. ಶಾಸಕನಾಗಿ 1 ವರ್ಷ 3 ತಿಂಗಳು ಕಳೆದಿದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವಧಿಯಲ್ಲಿ ಕ್ಷೇತ್ರ ಮಠ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸುಮಾರು 1.50 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದೇನೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ವಹಿಸಿ ಕೆಲಸ ಮಾಡುತ್ತೇನೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಎಬಿ ಉಪ್ಪಾಳ್ ಮಠ, ಕಲ್ಮಠ ಶ್ರೀಗಳು, ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಪಾಟೀಲ್ ಬಲ್ಲಟಗಿ, ಪುರಸಭೆ ಹಿರಿಯ ಸದಸ್ಯರಾದ ರಾಜ ಮಹೇಂದ್ರ ನಾಯಕ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಜಿತೇಂದ್ರ, ಜೆಡಿಎಸ್ ಯುವ ಮುಖಂಡ ರಾಜ ರಾಮಚಂದ್ರ ನಾಯಕ್, ಪುರಸಭೆ ಸದಸ್ಯ ಶರಣಪ್ಪ ಮೇಧಾ, ಜೆಡಿಎಸ್ ಮುಖಂಡರಾದ ಗೋಪಾಲ್ ನಾಯಕ್, ಹರವಿ, ಅಮರೇಶ್ ನಾಯಕ್, ಅಲ್ದಾಳ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ನರಸಿಂಹಾರೆಡ್ಡಿ, ಎಸ್ಎಸ್ವಿ ನ್ಯೂಸ್, ಮಾನ್ವಿ. ಅನುದಾನ ಕೊಡಬೇಕು ನನ್ನ ಶಾಸಕರ ಅವಧಿಯಲ್ಲಿ ಅಂತೇಳಿ ಈ ಒಂದು ಧ್ಯಾನ ಮಂದಿರ ಒಂದು ಏನಪ್ಪಾ ಅಂದ್ರೆ ಸಭಾಂಗಣಕ್ಕೆ 50 ಲಕ್ಷ ರೂಪಾಯಿಗಳನ್ನ ಇವತ್ತು ಮಂಜೂರು ಮಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಪ್ರಥಮ ಬಾರಿಗೆ ಶ್ರೀ ಕಲ್ಮಠಕ್ಕೆ, ಚೀಕಲ್ಪರಿ ಮಠಕ್ಕೆ ಮತ್ತೆ ಕವಿತಾಳದ ತ್ರಿಯಂಬಿಕೇಶ್ವರ ದೇವಸ್ಥಾನ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಿಪ್ಪುರಗಿ ನಂದೀಶ್ವರ ಸತ್ತಿ ಹಾಗೂ ಜನವಾಡಿ ಪ್ರವಾಹ ಪೀಡಿತ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಾಗಿದೆ. ಸರ್ಕಾರದ ಅಧಿಕಾರಿಗಳೇ ನಮಗೆ 2 ಹೊತ್ತಿನ ಊಟ ಸರಿಯಾಗಿ ಕೊಡ್ರಪ್ಪ ಅಂತ ಇಲ್ಲಿನ ಜನರು ಕೇಳ್ತಿದ್ದಾರೆ.
ಹಾಗಾದ್ರೆ ಈ ವರದಿ ನೋಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಿಪ್ಪರ್ಗಿ ನಂದೀಶ್ವರ ಸತ್ತಿ ಹಾಗೂ ಜನವಾಡ ಪ್ರವಾಹ ಪೀಡಿತ ಜನ ಬಹಳ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತೊಟ್ಟ ಅರ್ವಿಯಲ್ಲೇ ಮನೆ ಬಿಟ್ಟು ಹೊರಗೆ ಬಂದಿದ್ದೆವು. ಈಗಲೂ ಕೂಡ ನಮಗೆ ಊರು ಒಳಗೆ ಹೋಗಿ ಇರೋದಕ್ಕೆ ಆಗೋದಿಲ್ಲ. ನಮ್ಮ ಮನೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ಆದ ಕಾರಣ ಇಲ್ಲೇ ಇರಬೇಕೆಂದರು. ಸರ್ಕಾರ ಸರಿಯಾದ ಸೌಕರ್ಯ ಒದಗಿಸಿಲ್ಲ. ಸರಿಯಾಗಿ ಗಂಜಿ ಕೇಂದ್ರದಿಂದ ಊಟದ ವ್ಯವಸ್ಥೆಯೂ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಬರಬೇಕಾದ ಊಟ ಮಧ್ಯಾಹ್ನ 2 ಗಂಟೆಗೆ ಬರ್ತಾ ಇದೆ. ಸರಿಯಾಗಿ ಗ್ರಾಮ ಪಂಚಾಯತಿಯವರು ಗಮನ ಹರಿಸುತ್ತಿಲ್ಲ ಎಂದು ಇಲ್ಲಿನ ಸಂತ್ರಸ್ತರ ಕಡೆಯಿಂದ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೆ ಶುದ್ಧ ಕುಡಿಯುವ ನೀರು ಅಂತ ಟ್ಯಾಂಕರ್ ಮೇಲೆ ಬರೆದು ಇವರು ಕೊಡತಕ್ಕಂತ ನೀರು ಈಗಿದೆ ನೋಡಿ. ಸರ್ಕಾರಿ ವೈದ್ಯರು ಕೂಡ ಶುದ್ಧ ನೀರು ಸೇವನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಬರ್ತಕ್ಕಂಥ ಟ್ಯಾಂಕರ್ದಲ್ಲಿ ಈ ರೀತಿ ನೀರು ಬಂದರೆ ಅಲ್ಲಿನ ಜನರು ಹೇಗೆ ಸೇವನೆ ಮಾಡ್ತಾರೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ವಿನಾಯಕ್ ಭೋಸ್ಲೆ, SSV ನ್ಯೂಸ್, ಅಥಣಿ. ಅತ್ತೆ ಮಾವನನ್ನ ಕೊಂದ ಸೊಸೆ ಮಾವನ ಶವ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಪೊಲೀಸ್ ಠಾಣೆಗೆ ಬಂದ ಮಗ ಮತ್ತು ಸೊಸೆ ಸಿದ್ದರಾಮಯ್ಯ ಮಲ್ಲೇಶಪ್ಪನವರು ಹಾಗೂ ಕಲಾವತಿ ಕೊಲೆಯಾದ ಅತ್ತೆ ಮಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಂಬಗಿ ಕೆ ಗ್ರಾಮದಲ್ಲಿ ನಡೆದಿದೆ. ಗೀತಾ ಮಲ್ಲೇಶನಪ್ಪನವರ ಎಂಬಾಕೆ ಸೊಸೆ ಬೆಡಗನ ಬಡಗಿಯಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಕೊಲೆ ನಡೆದಿದೆ. ಮಾವ ಸೊಸೆಗೆ ಅನೈತಿಕ ಕಿರುಕುಳ ಹಿನ್ನೆಲೆ ಕೊಲೆಗೈದಿರುವ ಶಂಕೆ ವ್ಯಕ್ತವಾಗ್ತಿದೆ. ಆಸ್ತಿಗಾಗಿ ಕೊಲೆ ಮಾಡಿದ್ದಾರೆ ಎನ್ನುತ್ತಿರುವ ಸಂಬಂಧಿಕರು ಸಿದ್ದರಾಯನ ಮೊದಲನೇ ಪತ್ನಿ ಮಗ ಗುರುಪಾದಪ್ಪನ ಪತ್ನಿಯಿಂದ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಮೊದಲನೇ ಪತ್ನಿ ಮೃತವಾದ ಬಳಿಕ ಕಲಾವತಿಯನ್ನ ಎರಡನೇ ಮದುವೆ ಆಗಿದ್ದ ಸಿದ್ದರಾಯ ಕೊಲೆಗೈದ ಬಳಿಕ ಗೀತಾ ಪತಿ ಗುರುಪಾದಪ್ಪನಿಗೆ ಫೋನ್ ಕರೆ ಮಾಡಿದ್ದಾರೆ. ಮಾವ ಸಿದ್ದರಾಯ ಶವವನ್ನ ಚೀಲದಲ್ಲಿ ತುಂಬಿಕೊಂಡು ಪೊಲೀಸ್ ಠಾಣೆಗೆ ತರಲಾಗಿದೆ. ಕಲಾವತಿ ಚಿಕಿತ್ಸೆ ಫಲಕಾರಿಯಾಗದೆ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸಾವಳ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಲಾವತಿ ನಮ್ಮ ಅಣ್ಣದು ಮೊದಲ ಜಗಳ ಆಡಿದ್ರಿ ಅಲ್ಲ ಆಡ್ಕೊಂಬ ಏನ ಜಗಳ ಅಂತೇ ಒಂದ್ ಎರಡು ದಿನದಾಗ ಮತ್ತ ಗಪ್ಪ ಆಗಿದ್ರಿ. ಗಪ್ಪ ಗಂಟೆ ಮತ್ತ ಅಕ್ಕಡಿಂದ ಬಂದ್ರು ನಾವು ಮಣಿಯಿಂದ ಹೋಗಿದ್ದೆವು. ಮಣಿಯಿಂದ ಹೋಗಂಟೆ ನಮ್ಮ ಅಪ್ಪನ ಬಳ್ಳಿ ಹತ್ರ ಸಿಕ್ಕಂಗ ಬರಂಟೆ ನಮ್ಮ ಅವ್ವ ಬಂದ್ರು ಇಬ್ರಿದ್ರಿ ಇಬ್ರು ನಮ್ಮ ಅಣ್ಣ ಮತ್ತ ಇಬ್ರು ಅಣ್ಣಗಳಿದ್ರಿ ದೊಡ್ಡವ್ರು. ಎದ್ರ ಸಂಬಂಧ ಆತ್ರಿ ಏನಾಯ್ತು ಎದ್ರ ಸಂಬಂಧ ಆಗೈತಿ ನಂಗ ಏನು ಗೊತ್ತಿಲ್ರಿ. ಏನ ವೈರ್ ಸಂಬಂಧ ಏನಾಗೈತಿ ಯಾರ ಬಲ್ಲ ನಿಮ್ಗೆ ಹೆಂಗ್ ಗೊತ್ತಾತ್ರಿ ಇದು ಈಗ ನಮ್ ಫೋನ್ ಮಾಡ ನಂಗ ಗೊತ್ತಾಗೈತ ಹಿಂಗಾಗೈತಿ. ನೀವ್ ಎಲ್ಲಿ ಡೈರೆಕ್ಟ್ ಅಲ್ಲಿ ನಿಮ್ ಊರಿ ಅವ್ರ ಊರಿ ಹೋದ್ರಿ ಸ್ವಾಮಿ ಅಂದ್ರೆ ನೀವು ಡೈರೆಕ್ಟ್ ಅಲ್ಲಿ ಹೋದ್ರೆ ಇಲ್ಲೇ ಬಂದ್ರಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಮಾಡುತ್ತಿರುವುದರಿಂದ ಜಿಲ್ಲೆಯ ನೆನೆಗುದಿಗೆ ಬಿದ್ದ ಎಲ್ಲಾ ಕಾಮಗಾರಿಗಳನ್ನು ಮತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದಾಗಿ ನೂತನ ಸಚಿವ ಪ್ರಭು ಚವ್ಹಾಣ್ ಭರವಸೆ ನೀಡಿದ್ದಾರೆ. ನೆನೆಗುದಿಗೆ ಬಿದ್ದಿರುವ ಬೀದರ್ ನಾಗರಿಕ ವಿಮಾನಯಾನ ಬೀದರ್ ನಾಂದೇಡ್ ರೈಲ್ವೆ ಯೋಜನೆ ಸೇರಿದಂತೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದಾಗಿ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಭರವಸೆ ನೀಡಿದ್ದಾರೆ. ನೂತನ ಸಚಿವರಾದ ನಂತರ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸಿದ ಅವರು ಔರಾದಲ್ಲಿ ಅಮರೇಶ್
ಅಮರೇಶ್ವರ ದೇವಸ್ಥಾನದ ದರ್ಶನ ಪಡೆದು ನಂತರ ಕಾರ್ಯಕರ್ತರು ಅಮರೇಶ್ವರ ದೇವಸ್ಥಾನದಲ್ಲಿ ಸಚಿವರಿಗೆ ಸನ್ಮಾನಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಸಂಸದ ಭಗವಂತ ಖೂಬ ಜೊತೆಗೂಡಿ ಸರ್ಕಾರದ ಗಮನ ಸೆಳೆದು ಕೂಡಲೇ ಬೀದರ್ನಲ್ಲಿ ವಿಮಾನಯಾನ ಆರಂಭಕ್ಕೆ ಆದ್ಯತೆ ನೀಡಲಾಗುವುದು. ಬೀದರ್ ನಾಂದೇಡ್ ರೈಲ್ವೆ ಯೋಜನೆ ಹಾಗೂ ಔರಾದ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದಕ್ಕೆ ಮಾಂಜ್ರಾದಿಂದ ಔರಾದ್ವರೆಗೆ ಪೈಪ್ಲೈನ್ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಎಂದು ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿ, ಮಿನಿ ವಿಧಾನಸೌಧ, ಬರ ಪರಿಹಾರ ಸೇರಿದಂತೆ ಮೂಲ ಸೌಲಭ್ಯಗಳ ಸಮಸ್ಯೆ ನಿವಾರಣೆಗೆ ವರದಿ ಸಿದ್ಧ ಮಾಡಿಕೊಳ್ಳಲಾಗಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ದಾಖಲೆಯ ಅನುದಾನ ಬೀದರ್ ಪಾಲಾಗಲಿದೆ ಎಂದು ತಿಳಿಸಿದರು. ನೂತನ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ಗೆ ಭಾರಿ ಸ್ವಾಗತ ಕೋರಿದ ಅಭಿಮಾನಿಗಳು, ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸವಾಗಿಲ್ಲ, ವಿವಿಧ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ, ಅವುಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡಿವೆ, ನಾನು ಗೋಮಾತೆಯ ಆರಾಧಕ, ಅದಕ್ಕೆ ನನಗೆ ಪಶು ಇಲಾಖೆ ಬಂದಿದೆ, ಜಿಲ್ಲೆಯಲ್ಲಿ ವೇಗಗತಿಯಲ್ಲಿ ಕೆಲಸವಾಗುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು, ಮುಂದಿನ 3.5 ವರ್ಷ ಸರ್ಕಾರ ಸುಭದ್ರವಾಗಿ ಆಡಳಿತ ನಡೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ಸಂಸದ ಭಗವಂತ ಖೂಬ, ಜಿಲ್ಲಾಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ಸೂರ್ಯಕಾಂತ್ ಅಲ್ಮಾಜಿ, ಪ್ರಕಾಶ್ ಅಲ್ಮಾಜಿ, ಅಶೋಕ್ ಅಲ್ಮಾಜಿ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಶಿವಾನಂದ್ ಬೇದ್ರೆ, ಎಸ್ಎಸ್ವಿ ನ್ಯೂಸ್, ಔರಾದ್ ಬಾ. ಸೌರದಿನ ಸುವರ್ಣದಿನ ಸುವರ್ಣ ದಿನ ಬಹಳ ಸುವರ್ಣ ದಿನ ಈ ಔರಾದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಆದ್ಮೇಲೆ ಆಮೇಲೆ ಎಲ್ಲ ಕಾರ್ಯಕರ್ತರು ಶ್ರಮದಿಂದ ಎಲ್ಲ ಔರಾದ ಎಲ್ಲ ಆಶೀರ್ವಾದದಿಂದ ನಮ್ದು ಮಂತ್ರಿ ಭಾಗ್ಯ ಸಿಕ್ಕಿದೆ. ಎಲ್ಲ ಮುಖಂಡರು, ಎಂಪಿ ಸಾಹೇಬರು, ಎಂಎಲ್ಸಿ ಸಾಹೇಬರು, ಜಿಲ್ಲಾಧ್ಯಕ್ಷರು, ಎಲ್ಲ ಕಲ್ಲೂರು ಸಾಹೇಬರು ಎಲ್ಲರಿಗೂ ಹೊಟ್ಟೆಗಾಗಿ ನಮ್ದು ಸಿಂಗಲ್ ಹೆಸರು ಇಲ್ಲಿ ಕರೆಸಿದಾರ. ಅಂದ್ರೆ ತಮ್ಮ ಆಶೀರ್ವಾದದಿಂದ ನಾನು ಮಂತ್ರಿ ಆಗಿದ್ದೀನಿ. ನಾನು ಮಂತ್ರಿ ಇಲ್ಲ, ಅವರ ದಿನ 4 ಲಕ್ಷ ಜನತಾ ಮಂತ್ರಿ, 4 ಲಕ್ಷ ಜನತಾ ಅಮರೇಶ್ವರ್ ಝಂಡಾ ಎಲ್ಲ ಕರ್ನಾಟಕ ರಾಜ್ಯದ ನಾನು ಎಲ್ಲೆಲ್ಲ ಹೋಗಿರ್ತೀನಿ. ನಾನು ಮಂತ್ರಿ ಆದ್ಮೇಲೆ ಪ್ರೆಸ್ ಮೀಟ್ ಮಾಡಿದ್ದು. ಹಬ್ಬಗಳನ್ನ ಖುಷಿಯಿಂದ ಆಚರಿಸಬೇಕು, ವಿನಃ ಜಗಳ ಗಲಾಟೆಗಳಿಂದ ಅಲ್ಲ, ತಾಳ್ಮೆ ಇರಲಿ, ಸಂತೋಷದಿಂದ ಹಬ್ಬ ಆಚರಿಸಿ ಎಂದು ಚಿತ್ತಾಪುರ DYSP ಕೆ ಬಸವರಾಜ್ ಹೇಳಿದ್ದಾರೆ. ಎಸ್, ಚಿತ್ತಾಪುರ್ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಗಣೇಶ ಹಬ್ಬ ಹಾಗೂ ಮೊಹರಂ ಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಇಲಾಖೆಯ ಗುಟ್ಟು ಹೊರಗೆ ಹೋಗ್ತಿದೆ ಎಂಬ ಮಾಹಿತಿ ನಮಗೂ ಬಂದಿದೆ, ಇನ್ನು ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದರು. ಸಭೆಯಲ್ಲಿ ತಹಸೀಲ್ದಾರ್ ಉಮಾಕಾಂತ್ ಹಳ್ಳೆ, ಸಿಪಿಐ ಪಂಚಾಕ್ಷರಿ ಸಾಲಿಮಠ್, ಪಿಎಸ್ಐ ನಟರಾಜ್ ಲಾಡೆ, ಪುರಸಭೆ ಮುಖ್ಯಾಧಿಕಾರಿ ಮನೋಜ್ ಗುರಿಕಾರ, ಮುಖಂಡರಾದ ರಸೂಲ್ ಮುಸ್ತಾಫಾ, ಮುಕ್ತಾರ್ ಪಟೇಲ್, ಜಫರುಲ್ಲಾ ಹಸನ್, ಎಂಎ ರಸೀದ್, ಶೀಲಾ ಕಾಶಿ, ರಾಮದಾಸ್ ಚವ್ಹಾಣ್, ಕೋಟೇಶ್ವರ ರೇಷ್ಮಿ, ನಾಗರಾಜ್ ರೇಷ್ಮಿ, ಆನಂದ್ ಪಾಟೀಲ್ ನರಿಬೋಳ್, ಅಂಬರೀಷ್ ಸುಲೇಗಾಂವ್, ಬಾಲಾಜಿ ಬುರ್ಬುರೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಸೀಕ್ರೆಸಿಯನ್ನ ಅದನ್ನ ಸೀಕ್ರೆಸಿ ಆಗಿ ಇಟ್ಕೋಬೇಕು ಅಂತ ನಾನು. ಅವಸರದಲ್ಲಿ ಯಾವುದೇ ಒಂದು ಕ್ರೈಮ್ ಆಗಲಿ, ಒಂದು ಘಟನೆ ಆಗಲಿ, ಹೈ ಪಿಚ್ ಆಫ್ ಟೆನ್ಷನ್ನಾಗ ಆಗ್ತದೆ. ಹೈ ಪಿಚ್ ಆಫ್ ಟೆನ್ಷನ್ ಅಂತಾರೆ, ಅಂದರೆ ಒಂದು ಸಿಟ್ಟಿನ ಆವೇಶ ಇರ್ಬೋದು, ಒಂದು ಸಡನ್ ಪ್ರೊವೊಕೇಶನ್ ಇರ್ಬೋದು, ಅಂಥದ್ರಲ್ಲೇ ಒಂದು ಕ್ರೈಮ್ ಆಗ್ತದೆ. ಎಲ್ಲರೂ ಶಾಂತ ಕೂತ ಜಗಳ ಆಗಲ್ಲ. ಆ ಕ್ಷಣ ಏನಿದೆಯಲ್ಲ ಅದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಪೇಷನ್ಸ್ ತಗೋದು. ಅಂದಾಗ ಆ ಕ್ಷಣ ಮೀರ್ತಲ್ಲ ಮತ್ತೇನೂ ಆಗಲ್ಲ. ಸಿ ಆಗಿದೆ, ಮೊನ್ನೆ ಒಂದು ಅಹಿತಕರ ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ದೇಶಾಭಿಮಾನ, ಧರ್ಮದ ಅಭಿಮಾನ, ದೇವರ ಅಭಿಮಾನ ತೋರಿಸೋದಾದರೆ ಒಂದು ಬೇರೆಯವರಿಗೆ ತೊಂದರೆ ಕೊಟ್ಟು, ಬೇರೆ ಧಾರ್ಮಿಕ ಭಾವನೆಗೆ ತೊಂದರೆ ಕೊಟ್ಟೇ ತೋರಿಸ್ಬೇಕಂತೇನಿಲ್ಲ. ಅಷ್ಟೊಂದು ಜೋಶನ್ನು ತೋರಿಸ್ಬೇಕಾಗಿದ್ರೆ ನೀವು ಓದೋದ್ರಲ್ಲಿ ತೋರಿಸ್ರಿ, ಕಾಂಪಿಟಿವ್ ಎಕ್ಸಾಂಪಲ್ ತೋರಿಸ್ರಿ, ನಿಮ್ಮ ಲೈಫ್ ಆಗ್ತದೆ, ನಿಮ್ಗೆ ನಾಳೆ ಯೂಸ್ ಆಗ್ತದೆ. ಅದು ಸಿಂಗಲ್ ವಿಂಡೋ ಮಾಡಿದ್ದಾರೆ. ಸಿಂಗಲ್ ವಿಂಡೋ ಸಿಸ್ಟಮ್ದಾಗ ಎಲ್ಲ ಇಲ್ಲೇ ಪರ್ಮಿಷನ್ನು ಏನು ಬೇಕೋ ಅದೆಲ್ಲ ಸಿಗ್ತದೆ. ದಯವಿಟ್ಟು ಅದರದ ಸದುಪಯೋಗ ಪಡ್ಕೊಳ್ಳಿ, ಸದುಪಯೋಗ ಪಡ್ಕೊಂಡು ಸಿಂಗಲ್ ವಿಂಡೋ ಸಿಸ್ಟಮ್ದಾಗ ಇದು ಮಾಡ್ಕೊಳ್ರಿ. ಅದಾದ ನಂತರ ಗಣೇಶ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಆ 5 ದಿನದಾಗ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿರಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಸಂದರ್ಭ ಪ್ರದರ್ಶನ ಇದು
ಸುರಪುರ ತಾಲೂಕಿನ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಪ್ರೊಫೆಸರ್ ಬಿಪಿ ಹೂಗಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು, ಸುರಪುರ ತಾಲೂಕಿನ ನಿವಾಸಿಗಳು ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿಯಲ್ಲಿ ನೆಲೆಸಿದ ಜನರಿಗೆ ಸೆಪ್ಟೆಂಬರ್ 1 ಬೆಳಗ್ಗೆ 10:30 ಶ್ರೀ ಶರಣ ಅರಳಯ್ಯ ಸಮುದಾಯ ಭವನ ಶ್ರೀರಾಮ ಮಂದಿರ ಹಿಂದುಗಡೆ ಜೇವರ್ಗಿ ರಸ್ತೆ ಉದ್ಯಾನವನ ಹತ್ತಿರ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಜನರು ಭಾಗವಹಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಭೀಮಣ್ಣ ಉಗಾರ್, ಗಂಗಾಧರ್ ಸುರ್ಪೂರ್, ನಾಗರಾಜ್, ಜಮಾಧಾರ್ ಖಾನಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಮ್ಮ ಸಂಘದ ಸದಸ್ಯರು ಅವರ ಮಕ್ಕಳು PhD ಪದವಿ ಪಡೆದಿದ್ದರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ, ನಮ್ಮ ಸಂಘದ ಸದಸ್ಯರು ವಯೋನಿವೃತ್ತರಾಗಿದ್ದರೆ 16, 17, 17, 18, 18, 19 ಸಾಲಿನಲ್ಲಿ ವಯೋನಿವೃತ್ತರಾಗಿದ್ದರೆ ಅಂಥವರಿಗೆ ಸನ್ಮಾನ, ಜೊತೆಗೆ ರ್ಯಾಂಕ್ ಪಡೆದಂಥವರು ಮತ್ತು ನೀಟ್ MBA, MS ಮತ್ತು MD ಕ್ಷೇತ್ರದಲ್ಲಿ ಅವರು ಉನ್ನತ ತರಗತಿಗಳಲ್ಲಿ ಪಾಸಾಗಿದ್ದರೆ ಅಂಥವರಿಗೂ ಕೂಡ ನಾವು ಪುರಸ್ಕಾರವನ್ನು ನಿರ್ದೇಶ. ಈ ಕಲಬುರಗಿ ಮಹಾನಗರದಲ್ಲಿ ಸುರಪುರದ ತಾಲೂಕಿನಿಂದ ಬಂದು ಇಲ್ಲಿ ನೆಲೆಸಿರುವಂಥ ಎಲ್ಲ ಒಂದು ವಿವಿಧ ಭಾಗಗಳ ಸುರಪುರ ತಾಲೂಕಿನ ವಿವಿಧ ಭಾಗಗಳ ವ್ಯಕ್ತಿಗಳನ್ನು ಒಂದು ಕಡೆ ಸೇರಿಸಿ ಅವರಲ್ಲಿ ಪ್ರೀತಿ, ಸ್ನೇಹ, ಸಹಕಾರ, ಭಾತೃತ್ವದ ಭಾವನೆಗಳನ್ನು ಬೆಳೆಸಿ ಅವರ ಮನಸ್ಸುಗಳನ್ನು ಒಗ್ಗೂಡಿಸಬೇಕು, ಅವರ ಮನಸ್ಸುಗಳು ಇನ್ನಷ್ಟು ಹತ್ತಿರವಾಗಬೇಕು ಅನ್ನುವಂಥ ದೃಷ್ಟಿಯಿಂದ, ಏಕಮೇವ ಉದ್ದೇಶದಿಂದ ಮಾಡಿದಂಥ ಒಂದು ಸಂಘ ಇದಾಗಿದೆ. ಈ ಸಂಘದ ಉದ್ದೇಶ ಇದರ ಜೊತೆಗೆ ಈ ಒಂದು ಪೀಳಿಗೆ, ನಮ್ಮ ಪೀಳಿಗೆಗೆ ನಮ್ಮ ಸಂಬಂಧ ಮುಗಿಬಾರದು, ನನ್ನ ಮಗ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಅವರವರು ಪರಿಚಯ ಆಗಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯ ಕಳಿಮಠದಲ್ಲಿ ಗುರುಸ್ವಾಮಿಯವರ ಕೊನೆಯ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಪಟೇಲ್ ಗುರುಸ್ವಾಮಿ ಸುಮಾರು 25 ಮಾಲೆ ಹಾಕೋತಿದ್ದೀವಿ ಶ್ರೀಶೈಲ ಮಲ್ಲಿಕಾರ್ಜುನದು ಗಾಜಿಪುರ ಬಡಾವಣೆಯ ಕಳ್ಳಿಮಠದಲ್ಲಿ. ಇಲ್ಲಿವರೆಗೂ ನಾವು ಏನು ಮಾಲೆ ಹಾಕೊಳ್ಳತ್ತೀವಿ ಎಲ್ಲ ಒಂದೊಂದು ರೀತಿಯಲ್ಲಿ ನಮ್ಮೆಲ್ಲ ಸಂಸಾರಕ ಎಲ್ಲ ಒಂದು ಯಾವುದೇ ಒಂದು ಉದ್ಯೋಗ ಇರಬೇಕು, ಬಿಸ್ನೆಸ್ ಇರಬೇಕು, ಒಳ್ಳೆಯದೇ ಆಗಿದೆ ನಮಗೆ, ಯಾವುದು ಕೆಟ್ಟದಾಗಿಲ್ಲ. ಸುಮಾರು 25 ವರ್ಷದಿಂದ ನಾವು ಹಾಗೆ ಸತತವಾಗಿ ಮಾಡ್ಕೊತೀವಿ. ಇದಕ್ಕೆ ನಮ್ಮ ಮೂಲ ಅಂದರೆ ಪರಶು ಗುರುಸ್ವಾಮಿಯವರು, ಆಮೇಲೆ ಸಿದ್ದು ನರುಣ ಅಂತೇಳಿ ಗುರುಸ್ವಾಮಿಗಳು, ಇವರಿಬ್ಬರು ದೊಡ್ಡ ಗುರುಸ್ವಾಮಿಗಳು ಇರ್ತಾರೆ. ಇವ್ರ ನೇತೃತ್ವದಾಗ ಸುಮಾರು ಒಂದು 72 ಜನ ಇದ್ದೀವಿ ನಾವು. ಈ ಥರ ಮಾಲದ ಹಾಕ್ಕೊಂಡು ವರ್ಷ ಶ್ರಾವಣ 10 ದಿನ 11 ದಿನ ಮೊದಲೇ ಹಾಕ್ತೀವಿ, 41 ದಿನ ಪೂರ್ಣ ಮಂಡಲ ಇರ್ತದೆ. ಹೀಗೆ ಮಾಡ್ಕೋತ ಬಂದು ಈಗ ನಾವು 25 ಈ ಯಾತ್ರ ಶ್ರೀಶೈಲಕ್ಕೆ ಹೋಗಿ ಮುಕ್ತಿ ಮಾಡ್ತೀವಿ. ನಮಸ್ಕಾರ. ಇವತ್ತೇ ಮಹಾಪೂಜೆ, ಜ್ಯೋತಿರ್ಮುಡಿ ಪೂಜೆ ಇವತ್ತೇ. ಇವತ್ತೇ ಹೋಗಿ ಮಹಾಪ್ರಸಾದ ಎಲ್ಲ ಹರ್ ವರ್ಷ ಇದೇ ಥರ ಮಹಾಪ್ರಸಾದ ಮಾಡ್ತೀವಿ. ಮಹಾಪ್ರಸಾದ ಮಾಡಿ ಇಲ್ಲಿಂದ ಒಂದು ಜ್ಯೋತಿರ್ಮುಡಿ ತಗೊಂಡು ಶ್ರೀಶೈಲ. ನೋಡಿ, ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ, ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಮಾಜಿ ಸಚಿವ DK ಶಿವಕುಮಾರ್ ಹೇಳಿದ್ದಾರೆ. ED ಸಮನ್ಸ್ ರದ್ದು ಕೋರಿ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತ್ತು. ಅಲ್ಲದೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ED ಅಧಿಕಾರಿಗಳು ಶಿವಕುಮಾರ್ಗೆ ನೋಟಿಸ್ ನೀಡಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ನಾನೇನು ಅತ್ಯಾಚಾರ ಮಾಡಿಲ್ಲ, ಯಾವುದೇ ದುಡ್ಡು ತಿಂದಿಲ್ಲ, ದುಡ್ಡು ಕದ್ದಿಲ್ಲ. ರಾತ್ರಿ 9:45 ಸುಮಾರಿಗೆ ಅಧಿಕಾರಿಗಳು ಬಂದು ತುರ್ತಾಗಿ ಇಂದು 1 ಹಾಜರಾಗಬೇಕು ಎಂದು ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೇನೆ, ದೆಹಲಿಗೆ ಹೋಗ್ತಿದ್ದೇನೆ, ಜೊತೆಗೆ ವಕೀಲರನ್ನ ಭೇಟಿ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಭಾರತದ ಮೊದಲ ಆಸ್ಪತ್ರೆ ರೈಲು ಲೈಫ್ ಲೈನ್ ಎಕ್ಸ್ಪ್ರೆಸ್ ಮುಂಬೈನ CSMT ಆಗಮಿಸಿದೆ. ಭಾರತದ ಮೊದಲ ಆಸ್ಪತ್ರೆ ರೈಲು ಲೈಫ್ ಲೈನ್ ಎಕ್ಸ್ಪ್ರೆಸ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್ಗೆ ಆಗಮಿಸಿತು. ಈ ವೇಳೆ ರೈಲನ್ನು ಉದ್ಘಾಟಿಸಲಾಯಿತು. ಲೈಫ್ ಲೈನ್ ಎಕ್ಸ್ಪ್ರೆಸ್ ಇದುವರೆಗೆ ರಾಷ್ಟ್ರದಾದ್ಯಂತ ದೂರದ ಸ್ಥಳಗಳಲ್ಲಿ ಸುಮಾರು 12 ರೋಗಿಗಳಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.